ಈ ತರ ದೇಶದ್ರೋಹದ ಚಟುವಟಿಕೆ ಮಾಡುವಂತ ಹತ್ತು ಹಲವಾರು ರೂಪಾಂತರಗಳಾಗಿರುವಂತ ಒಂದು ಸಂಘ. ನಮಗೆಲ್ಲ ಗೊತ್ತಿದೆ, 80-90 ದಶಕದಲ್ಲಿ ಸಿಮಿ ಇತ್ತು, ಸಿಮಿ ಹೋಗಿ KFD ಆಯ್ತು, KFD ಆಗಿ PFI ಆಯ್ತು, ಮತ್ತು ಎರಡನೇದಾಗಿ ಅವರು ಮುಖ್ಯವಾಹಿನಿಯಿಂದ ಬಹಳ ದೂರ ಮೊದಲಿಂದನೂ ಅವರ ದೇಹ ಉದ್ದೇಶಗಳಲ್ಲೇ ಇದೆ. ವಿದೇಶಕ್ಕೂ ಕೆಲವು ಟ್ರೈನಿಂಗ್ ಪಡೆದಿದ್ದಾರೆ, ವಿದೇಶದಿಂದ ಅಲ್ಲಿಂದ ಆರ್ಡರ್ಸ್ಗಳನ್ನು ಪಡ್ಕೊಂಡು ಕೆಲಸ ಕಾರ್ಯಾಚರಣೆ ಮಾಡ್ತಿರುವಂಥದ್ದು ಹಲವಾರು ಕೇಸುಗಳಲ್ಲಿ ಸುಮಾರು ವರ್ಷದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವ ಹಿನ್ನೆಲೆಯಲ್ಲಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಚಟುವಟಿಕೆ ಭಾಳ ದಮನಕಾರಿ ಇರೋದರಿಂದ ದೇಶದ ಶಾಂತಿ ಸುವ್ಯವಸ್ಥೆ ಕದಲುವಂಥ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕದಲುವಂಥ ಹತ್ತು ಹಲವಾರು ಪ್ರಕರಣಗಳು ಅವರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ, ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅವ್ರು ಬ್ಯಾನ್ ಮಾಡಬೇಕು, ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಗಳು ಕೇಳ್ತಾ ಇದೆ. ಕೇರಳದ CPI-ದಿಂದ ಹಿಡಿದು ಕಾಂಗ್ರೆಸ್ನಿಂದ ಹಿಡಿದು ಹಲವಾರು ರಾಜಕೀಯ ಪಕ್ಷಗಳು ಕೇಳ್ತಾ ಇತ್ತು. ಹೀಗಾಗಿ ಅದರ ಸಂಪೂರ್ಣವಾದಂಥ ವಿವರಗಳನ್ನು ಪಡ್ಕೊಂಡು ಎಲ್ಲ ರಾಜ್ಯಗಳಿಂದ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ಮಾಡಿ ಮೊನ್ನೆ ತಾನೇ ಅವರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡು ನಿನ್ನೆ ಈ ತೀರ್ಮಾನವನ್ನು ಬ್ಯಾನ್ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಇದರಿಂದ ಭಯೋತ್ಪಾದನೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಬೀಳಬಹುದು ಅನ್ನುವಂಥ ಒಂದು ಸಂಪೂರ್ಣವಾದಂಥ ವಿಶ್ವಾಸ ನಮ್ಮದು. ವಿಸ್ತಾರ ನ್ಯೂಸ್, ನಿಖರ ಜನಪರ.